ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಜವಾರಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಉಪ್ಪಿಟ್ಟು ಇಷ್ಟ ಇಲ್ಲದೇ ಇರೋರು ಕೂಡ ಈ ಉಪ್ಪಿಟ್ಟನ್ನು ತಿಂದು ಇಷ್ಟಪಡ್ತಾರೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ನಾನು ಉಪ್ಪಿಟ್ಟು ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಡ್ತಾ ಇದ್ದೆ. ಅದಕ್ಕೇ ಒಂದು ಸ್ವಲ್ಪ ಶೇಂಗಾ, ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಈಗ ಇದಕ್ಕೆ ಜೀರಿಗೆ, ಸಾಸಿವೆ ಎರಡನ್ನೂ ಹಾಕ್ಕೊಂಡು ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಮೆಣಸಿನಕಾಯಿನ ಹಾಕಬೇಡಿ, ಖಾರದ ಪುಡಿ ಹಾಕಿದ್ರೆ ತುಂಬಾ ರುಚಿ ಬರುತ್ತೆ. ಹಾಗಾಗಿ ಖಾರದ ಪುಡಿ ಹಾಕಿ ಒಂದು ಸಾರಿ ಎಣ್ಣೆನಲ್ಲೆಲ್ಲ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾನಿಲ್ಲಿ ಹುಣಸೆಹಣ್ಣಿನ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಇದಕ್ಕೇ ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಿ, ಹಾಗಾಗಿ ಸಪ್ರೇಟಾಗಿ ಬೆಲ್ಲ ಹಾಕ್ತಿಲ್ಲ. ನೀವು ಬೇಕು ಅಂದರೆ ಹುಣಸೆಹಣ್ಣಿನ ರಸ ಮತ್ತು ಬೆಲ್ಲ ಎರಡನ್ನೂ ಹಾಕಿ ಆಮೇಲೆ ಈ ಒಗ್ಗರಣೆಗೆ ನಾನು ಒಂದು ಗ್ಲಾಸಷ್ಟು ರವೆನ ಹಾಕ್ತಾ ಇದ್ದೀನಿ. ಈ ರವೆ ಮನೆಯಲ್ಲಿ ಮಾಡಿರುವಂಥ ರವೆ. ಇದನ್ನು ನೀವು ಒಗ್ಗರಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ. ಈ ರೀತಿ ಮಾಡೋದ್ರಿಂದ ಬೇಗ ಉಪ್ಪಿಟ್ಟು ರೆಡಿಯಾಗುತ್ತೆ, ಇಲ್ಲಾಂದರೆ ನೀವು ಸಪ್ರೇಟು ಹುರಿಬೇಕಾಗತ್ತೆ. ಹಾಗಾಗಿ ಈಗ ಇದಕ್ಕೆ ಒಂದು ಗ್ಲಾಸ್ ರವೆಗೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ನಿಮಗೊಂದು ಸ್ವಲ್ಪ ಮೆತ್ತಗೆ ಬೇಕು ಅನ್ನೋದಾದರೆ ನೀವು 1-1.5 ನೀರನ್ನು ಹಾಕ್ಕೊಳ್ಳಿ. ಮೆತ್ತಗೆ ಬೇಕು ಅನ್ನೋದಾದರೆ ನೀವು ಅಂಗಡಿ ರವೆ ಆದರೆ 1-2 ನೀರು ಸರಿ ಹೋಗುತ್ತೆ. ಇಲ್ಲಿ ಬಿಸಿನೀರನ್ನೇ ತೊಗೋಬೇಕು ನೀವು, ತಣ್ಣೀರನ್ನು ತೊಗೋಬೇಡಿ. ನಾನು ಬಿಸಿ ನೀರನ್ನೇ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಉಪ್ಪಿಟ್ಟು ಗಂಟಾಗೋದಿಲ್ಲ, ನಾವು ರವೆನ ಚೆನ್ನಾಗಿ ಹುರಿದಿರೋದ್ರಿಂದ ಇದು ಗಂಟಾಗಲ್ಲ. ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಅಳ್ಳಕ್ಕೆ ಬಿಟ್ಬಿಡಿ. ಇದು ಚೆನ್ನಾಗಿ 1-2 ನಿಮಿಷ ಆದಮೇಲೆ ಬಿಡಿ ಬಿಡಿ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ ಇದು. ಕೊನೆಯದಾಗಿ ಏನಂದರೆ ಇದಕ್ಕೊಂದು ಟಿಪ್ ಏನಪ್ಪ ಅಂದರೆ ಸ್ವಲ್ಪ ಸಕ್ಕರೆನ ಉದುರಿಸಿ, ತುಂಬಾ ರುಚಿಯಾಗುತ್ತೆ. ನೀವು ಸಕ್ಕರೆ ಬೇಡ ಅಂದರೆ ಬಿಡ್ಬೋದು. ಚೆನ್ನಾಗಿ ನೋಡಿ ನೀರೆಲ್ಲ ಇದು ಕುದ್ದಿದೆ, ಉಪ್ಪಿಟ್ಟು ಕೂಡ ಈಗ ರೆಡಿಯಾಗಿದೆ. ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮೇನ್ ಏನಂದರೆ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಂಬಾ ರುಚಿಯಾಗುತ್ತೆ ಫ್ರೆಂಡ್ಸ್. ಕೆಲವೊಬ್ಬರು ಎಣ್ಣೆ ಕೂಡ ಹಾಕ್ತಾರೆ, ಆದರೆ ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. ಆಮೇಲೆ ಉಪ್ಪಿಟ್ಟು ಘಮ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ. ಈ ಉಪ್ಪಿಟ್ಟನ್ನು ಒಂದು ಸಾರಿ ನೀವು ಟ್ರೈ ಮಾಡಿ ಹೇಳಿ ನನಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.